ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಎಸ್ಸಿ ಎಸ್ಟಿ ಮೋರ್ಚಾದಿಂದ ಮಂಜೇಶ್ವರ ಪೊಲೀಸ್ ಠಾಣೆಗೆ ನಡೆಯಿತು ಪ್ರತಿಭಟನಾ ಮೆರವಣಿಗೆ. ನಾಭಜಪದಲ್ಲಿ ಭಾಗಿಯಾದ ನೆಪವೊಡ್ಡಿ ಪೈವಳಿಕೆಯಲ್ಲಿ ಉಮೇಶ್ ಎಂಬುವರ ಅಂಗಡಿ ಡಿವೈಎಫ್ಐ ಕಾರ್ಯಕರ್ತರು ಧ್ವಂಸಗೊಳಿಸಿರುವುದಾಗಿ ಆರೋಪ. ಪೊಲೀಸರು ದೂರು ನೀಡಿಯೂ ಕ್ರಮಕ್ಕೆ ಮುಂದಾಗಿಲ್ಲವೆಂದು ಖಂಡನೆ. ಶಬರಿಮಲೆಯ ಪಾವಿತ್ರ್ಯತೆ ಉಳಿಸಲು ಭಕ್ತರಿಂದ ಅಖಂಡ ನಾಮಜಪ ಯಜ್ಞ. ನಗರದ ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ಜರುಗಿದ ನಾಮಜಪ ಯಜ್ಞದಲ್ಲಿ ನೂರಾರು ಮಂದಿ ಭಾಗಿ. ನಾಡಿನಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಸಡಗರ. ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟರ ರಕ್ಷಣೆಗೆ ಧಾವಿಸಿದ ಬಲೀಂದ್ರ ಆರಾಧನೆಯ ಪರ್ವಕಾಲ. ಕೃಷಿ, ದವಸಧಾನ್ಯ, ಗೋವು, ಪ್ರಾಣಿ ಪೂಜೆಗಳ ವಿಶಿಷ್ಟ ಹಬ್ಬ. ಮಾನ್ಯ ಜ್ಞಾನೋದಯ ಶಾಲೆಯಲ್ಲಿ ನಡೆಯಿತು ಗುರುವಂದನೆ ಕಾರ್ಯಕ್ರಮ. ಉಳಿಯತ್ತಾಯ ವಿಷ್ಣು ಅಸ್ತ್ರ ಉದ್ಘಾಟನೆ. ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಸ್ಕೂಲ್ ಪ್ರೊಟೆಕ್ಷನ್ ಮೀಟ್. ವಿದ್ಯಾರ್ಥಿಗಳ ರಕ್ಷಣೆ ಹಾಗೂ ಶಾಲೆ ವ್ಯವಸ್ಥೆಗಳ ಬಗ್ಗೆ ನಡೆಯಿತು ಚರ್ಚೆ. ನಗರದಲ್ಲಿ ನಡೆಯಿತು ಆಲ್ ಕೇರಳ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ತಾಲೂಕು ಸಮ್ಮೇಳನ. ಸರ್ಕಾರ ಘೋಷಿಸಿದ ವೇತನ ಪ್ಯಾಕೇಜ್ ಜಾರಿಗೆ ಒತ್ತಾಯ. ಇದೀಗ ವಾರ್ತೆಗಳು ವಿವರವಾಗಿ. ಪೈವಳಿಕೆಯಲ್ಲಿ ಉಮೇಶ್ ಎಂಬವರ ಅಂಗಡಿಯನ್ನು ಡಿವೈಎಫ್ಐ ಕಾರ್ಯಕರ್ತರು ಧ್ವಂಸಗೊಳಿಸಿದ್ದಾರೆ. ನಾಮಜಪದಲ್ಲಿ ಭಾಗವಹಿಸಿರುವ ನೆಪದಲ್ಲಿ ಡಿವೈಎಫ್ಐ ಈ ಕೃತ್ಯ ನಡೆಸಿದ್ದು. ದೂರು ನೀಡಿಯೂ ಮಂಜೇಶ್ವರ ಪೊಲೀಸರು ಕ್ರಮ ಜರುಗಿಸಲುವೆಂದು ಆರೋಪಿಸಿ ಎಸ್ಸಿ ಎಸ್ಟಿ ಮೋರ್ಚಾ ಮುಂದಾಳತ್ವದಲ್ಲಿ ಠಾಣೆಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು. ಪೈವಳಿಕೆಯಲ್ಲಿ ಅಂಗಡಿ ನಡೆಸಿ ಜೀವನ ನಡೆಸುತ್ತಿದ್ದ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಒಳಪಟ್ಟ ಉಮೇಶ್ ಎಂಬವರು ನಾಮಜಪದಲ್ಲಿ ಪಾಲ್ಗೊಂಡಿದ್ದಾರೆಂಬ ನೆಪದಲ್ಲಿ ಡಿವೈಎಫ್ಐ ಕಾರ್ಯಕರ್ತರು ಅವರ ಅಂಗಡಿಯನ್ನು ಧ್ವಂಸಗೊಳಿಸಿರುವುದಾಗಿ ಆರೋಪಿಸಿ ಎಸ್ಸಿ ಎಸ್ಟಿ ಮೋರ್ಚಾ ವತಿಯಿಂದ ಮಂಜೇಶ್ವರ ಠಾಣೆಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಲಾಯಿತು. ಕಳೆದ ಅಕ್ಟೋಬರ್ 15ರಂದು ರಾತ್ರಿ ಅವರ ಅಂಗಡಿಯನ್ನು ಡಿವೈಎಫ್ಐ ಕಾರ್ಯಕರ್ತರು ಧ್ವಂಸಗೊಳಿಸಿದ್ದಾರೆ ಎಂದು ಯುವ ಮೋರ್ಚಾ ಸಂಘಟನೆ ಆರೋಪಿಸಿದೆ. ಆದರೆ ಈ ಬಗ್ಗೆ ತಪ್ಪೆಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದರೂ ಇದುವರೆಗೂ ಪೊಲೀಸರು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಎಸ್ಸಿ ಎಸ್ಟಿ ಮೋರ್ಚಾ ವತಿಯಿಂದ ಮಂಗಳವಾರ ಬೆಳಿಗ್ಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು. ಹೊಸಂಗಡಿಯಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಂಜೇಶ್ವರ ಠಾಣೆ ಮುಂಭಾಗದಲ್ಲಿ ಪೊಲೀಸರು ತಡೆದರು. ತರುವಾಯ ಎಸ್ಸಿ ಎಸ್ಟಿ ಯುವ ಮೋರ್ಚಾ ವಲಯಾಧ್ಯಕ್ಷ ಬಾಬು ಮಾಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧರಣಿಯನ್ನು ಬಿಜೆಪಿ ರಾಜ್ಯ ಸಮಿತಿ ಸದಸ್ಯ ರವೀಶ್ ತಂತ್ರಿಕುಂಟಾರು ಉದ್ಘಾಟಿಸಿದರು. ನಾಮಜಪ ಯಾತ್ರೆಯಲ್ಲಿ ಪಾಲ್ಗೊಂಡ್ರು ಎಂಬ ಕಾರಣಕ್ಕೋಸ್ಕರವಾಗಿ ಅವರ ಅಂಗಡಿಯನ್ನ ಸಿಪಿಎಂನ ಗೂಂಡಾಗಳು ಬಾಂಬೆಸೆದು ಆಕ್ರಮಿಸಿದ್ದಾರೆ. ಈ ರಾಜ್ಯದ ಪ್ರಜೆಗಳಿಗೆ ಯಾವುದಾದ್ರೂ ಅನ್ಯಾಯವಾಗುವಂತ ಸಂದರ್ಭದಲ್ಲಿ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡಬೇಕಾದಂತ ಪೊಲೀಸ್ ಇಲಾಖೆ ಮೌನವಾಗಿ ಇಂಥ ಒಂದು ಘಟನೆ ನಡೆದಿಲ್ಲ ಎಂಬ ಚಿಂತನೆಯಲ್ಲಿ ಮುಂದುವರಿತಾ ಇರುವಾಗ ಅನಿವಾರ್ಯವಾಗಿ ನಾವು ಪೊಲೀಸ್ ಸ್ಟೇಷನ್ ಮಾರ್ಚ್ ಮಾಡಬೇಕಾಗಿ ಬಂದಿದೆ. ನಾಯಕರಾದ ಬಾಲಕೃಷ್ಣ ಶೆಟ್ಟಿ, ಮುರಳೀಧರ್ ಯಾದವ್, ಆದರ್ಶ್ ಮಂಜೇಶ್ವರ, ಪಿಆರ್ ಸುನಿಲ್ ಕುಮಾರ್, ವಿಜಯ್ ರೈ, ಹರಿಶ್ಚಂದ್ರ ಮೊದಲಾದವರು ಮಾತನಾಡಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಮಂದಿ ಕಾರ್ಯಕರ್ತರು ಪಾಲ್ಗೊಂಡರು. ಶಬರಿಮಲೆಯ ಪಾವಿತ್ರ್ಯತೆಯನ್ನು ಉಳಿಸಬೇಕೆಂದು ಆಗ್ರಹಿಸಿ ಶಬರಿಮಲೆ ಕ್ರಿಯಾ ಸಮಿತಿಯ ವತಿಯಿಂದ ಅಖಂಡ ನಾಮಜಪ ಯಜ್ಞ ನಡೆಯಿತು. ಕಾಸರಗೋಡು ನಗರದ ನುಳ್ಳಿಪ್ಪಾಡಿ ಅಯ್ಯಪ್ಪ ಕ್ಷೇತ್ರದ ಸನ್ನಿಧಿಯಲ್ಲಿ ಜರುಗಿದ ಯಜ್ಞಕ್ಕೆ ಗೋಪಾಲ ಗುರುಸ್ವಾಮಿ ಚಾಲನೆ ನೀಡಿದರು. ರವೀಶ್ ತಂತ್ರಿಕುಂಟಾರು ವಿಶೇಷ ಉಪನ್ಯಾಸ ನೀಡಿದರು. ಕಾಸರಗೋಡು ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಶಬರಿಮಲೆ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಅಖಂಡ ನಾಮಜಪ ಯಜ್ಞ ನಡೆಸಲಾಯಿತು. ರವೀಶ್ ತಂತ್ರಿಕುಂಟಾರು, ಶಬರಿಮಲೆಯ ಪಾವಿತ್ರ್ಯತೆಯನ್ನು ಹಾಳುಗೆಡವಲು ಸರ್ಕಾರ ಷಡ್ಯಂತ್ರ ನಡೆಸುತ್ತಿದೆ. ಈ ಮೂಲಕ ಆಸ್ತಿಕ ಜನರ ಭಾವನೆಗಳೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಹೇಳಿದರು. ಯಾರು ಆ ರೀತಿ ಬರುತ್ತಾರೋ ಅವರನ್ನು ಸಂಪೂರ್ಣವಾಗಿ ಅಲ್ಲಿಂದ ಅಟ್ಲಿಕ್ಕೆ ಬೇಕಾಗಿರುವಂತ ಆ ಪೂರ್ಣವಾಗಿರುವಂತಹ ಶಕ್ತಿ ಸ್ವಾಮಿ ಅಯ್ಯಪ್ಪನಿಗಿದೆ. ಆ ಧರ್ಮ ಕಾರ್ಯದಲ್ಲಿ ನಾವು ಜಯಿಸಲಿಕ್ಕೋಸ್ಕರವಾಗಿ ಈ ಹೊತ್ತಿನಿಂದ ನಾಳೆ ಆ ದೇವರ ಸನ್ನಿಧಿಯಲ್ಲಿ ನಡೆ ಹಾಕುವಲ್ಲಿವರೆಗೆ ನಮಗೇನಿದ್ರೂ ಕೂಡ ಅಯ್ಯಪ್ಪನೇ ಶರಣು ಎಂಬ ಆ ಸಂಕಲ್ಪದೊಂದಿಗೆ ನಾವೆಲ್ಲರೂ ಕೂಡ ಈ ದೇವರ ಸನ್ನಿಧಿಯಲ್ಲಿ ಭಜನೆಯನ್ನು ಮಾಡ್ತಾ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಆ ಸಂಕಲ್ಪ ಅದು ಪರಿಪೂರ್ಣವಾಗಿ ಸಿದ್ಧಿಯಾಗಲಿಕ್ಕೆ ಆ ದೇವತಾ ಶಕ್ತಿಗಳು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡೋಣ. ಮೋಹನಪ್ಪ ಗುರುಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಎಸಿ ಮುರಳೀಧರನ್, ಕರುಣಾಕರನ್ ನಂಬಿಯಾರ್, ಗಣಪತಿ ಕೋಟೆಗಣಿ, ಸೂರಜ್ ಅಣಂಗೂರು, ಕೆಪಿ ಪ್ರಮೋದ್, ಕೆಜಿ ಹರೀಶ್ ಮೊದಲಾದವರು ಮಾತನಾಡಿದರು. ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮ ಸಡಗರ ನಾಡಿನಾದ್ಯಂತ ಆರಂಭಗೊಂಡಿದೆ. ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟರಿಗೆ ಅಭಯಹಸ್ತ ಚಾಚುವ ಬಲೀಂದ್ರನ ಆರಾಧನೆಗೆ ಒತ್ತು ನೀಡುವ ಈ ಹಬ್ಬ ತುಳುನಾಡಿನಲ್ಲಿ ಕೃಷಿಕರಿಗೆ ವಿಶೇಷವಾಗಿದೆ. ಕೃಷಿ, ದವಸಧಾನ್ಯ, ಗೋವುಗಳ ಆರಾಧನೆಯ ಪರ್ವಕಾಲ ಇದಾಗಿದೆ. ನಾಡಿನಾದ್ಯಂತ ದೀಪಾವಳಿ ಹಬ್ಬ ಸಂಭ್ರಮ ಸಡಗರದೊಂದಿಗೆ ಆರಂಭಗೊಂಡಿದೆ.
ನರಕ ಚತುರ್ದಶಿ ದಿನವಾದ ಮಂಗಳವಾರದಿಂದ ದೀಪಾವಳಿ ಹಬ್ಬ ಆರಂಭಗೊಳ್ಳುವುದು. ದೀಪಾವಳಿ ಎಂದಾಕ್ಷಣ ನೆನಪಿಗೆ ಬರುವುದು ಕತ್ತಲೆ ಎಂಬ ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗುವ ದಿನಗಳು. ಮಕ್ಕಳ ಹಬ್ಬದೊಂದಿಗೆ ದೀಪಾವಳಿಗೆ ಚಾಲನೆ ದೊರೆಯುವುದು. ಮಕ್ಕಳಿಗೆ ಅಭ್ಯಂಜನ ಸ್ನಾನ ಮಾಡಿಸುವ ಮೂಲಕ ದೀಪಾವಳಿ ಹಬ್ಬ ಆರಂಭಗೊಳ್ಳುತ್ತದೆ. ದೀಪಾವಳಿ ಸಂತಸ, ಪ್ರೀತಿ, ಪ್ರೇಮ, ಅಕ್ಕರೆ, ಒಲವು, ಒಲುಮೆ, ಮಮತೆ, ಅನುರಾಗ, ಸುಖ ಸಂತೋಷದ ದಿನ. ಪಟಾಕಿ ಸಿಡಿಸಲು ಮಕ್ಕಳಿಗೆ ದೀಪಾವಳಿ ಹಬ್ಬ ಹೆಚ್ಚು ಪ್ರಿಯವೆನಿಸಿದೆ. ಹೊಸತಾಗಿ ಮದುವೆಯಾದ ದಂಪತಿಗಳಿಗೆ ಮಾವನ ಮನೆಯಲ್ಲಿ ಸಿಗುವ ಆತಿಥ್ಯ ಅತ್ಯಂತ ಸಂಭ್ರಮ. ಎಲ್ಲರಿಗೂ ಹೊಸ ಬಟ್ಟೆಯ ಸಂಭ್ರಮ, ನಳ ಪಾಕದ ರಸದೌತಣ, ಗೂಡು ದೀಪ, ಮಣ್ಣಿನ ಹಣತೆಗಳ ಅಲಂಕಾರ ಮನೆ ಮನೆಗಳಿಗೆ ಮುದ ನೀಡಲಿವೆ. ನಮ್ಮ ಜೀವನದಲ್ಲಿ ನಿಜವಾದ ಸ್ವರೂಪದ ಅರಿವಿಲ್ಲದೆ ನಡೆಸುವ ಬದುಕು ಕತ್ತಲೆಯ ಜೀವನ. ಅದರಿಂದ ಹೊರಬರಲು ತಮಸೋಮ ಜ್ಯೋತಿರ್ಘಮಯ ಎಂಬ ಅಭೀಪ್ಸೆಯೊಂದಿಗೆ ಬೆಳಕಿನತ್ತ ಮುಖ ಮಾಡಿ ನಡೆಯುವುದನ್ನು ರೂಢಿಸಿಕೊಳ್ಳುವುದೇ ದೀಪಾವಳಿಯ ನೈಜ ಸಂದೇಶ. ಪ್ರತಿಯೊಂದು ಹಬ್ಬವೂ ತನ್ನದೇ ಆದ ಸಂದೇಶವನ್ನು ಸಾರುತ್ತದೆ. ಅದೇ ರೀತಿ ದೀಪಾವಳಿ ಕೂಡ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿಕೊಳ್ಳುವ ಮನಸ್ಸನ್ನು ಬೆಳೆಸಿಕೊಳ್ಳಬೇಕೆಂಬ ಸಂದೇಶವನ್ನು ಸಾರುತ್ತದೆ. ಇದು ಎಲ್ಲ ವರ್ಗದ ಜನರ ಮತ್ತು ಜನಜೀವನದ ಅಂಗವಾಗಿರುವ ಕೃಷಿ, ದನ, ಧಾನ್ಯ, ಗೋವುಗಳಿಗೆ ಹಾಗೂ ಇತರ ಪ್ರಾಣಿಗಳಿಗೂ ವಿಶೇಷ ಹಬ್ಬವೆನಿಸಿದೆ. ನ್ಯೂಸ್ ಡೆಸ್ಕ್, KCN ನ್ಯೂಸ್. ಮಾನ್ಯ ಜ್ಞಾನೋದಯ ಶಾಲೆಯಲ್ಲಿ ಗುರುವಂದನೆ ಹಾಗೂ ಯಕ್ಷೋತ್ಸವ ಕಾರ್ಯಕ್ರಮ ನಡೆಯಿತು. ಉಳಿಯತಾಯ ವಿಷ್ಣುಹಸ್ತ್ರ ಸಮಾರಂಭಕ್ಕೆ ಚಾಲನೆ ಇತ್ತು. ರಾಕೇಶ್ ರೈ ಅಡ್ಕ ಅವರಿಗೆ ಶಿಷ್ಯರು ಗುರುವಂದನೆ ಸಲ್ಲಿಸಿದರು. ಯಕ್ಷಗಾನ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಸರಾಗಿರುವ ಮಾನ್ಯವು ಯಕ್ಷಗಾನ ಕಲೆಗೆ ಕೊಡುವ ಪ್ರಾಮುಖ್ಯ ಹಾಗೂ ಮುಂದಿನ ಜನಾಂಗಕ್ಕೆ ಕಲಿಸುವುದರ ಮೂಲಕ ಕಲೆಯನ್ನು ಪೋಷಿಸುವ ಕಾರ್ಯವನ್ನು ಮಾಡುವ ಪ್ರಯತ್ನ ಶ್ಲಾಘನೀಯ. ಇದು ಮಾನ್ಯದ ಮಾನ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಯಕ್ಷಗಾನ ಪೋಷಕರಾದ ಬ್ರಹ್ಮಶ್ರೀ ವೇದಮೂರ್ತಿ ಉಳಿಯತಾಯ ವಿಷ್ಣುಹಸ್ತ್ರ ಅಭಿಪ್ರಾಯಪಟ್ಟರು. ಯಕ್ಷನಾಟ್ಯ ನಿಲಯ ದೇವರಕೆರೆ ಮಾನ್ಯ ಇದರ ಮುಂದಾಳತ್ವದಲ್ಲಿ ಮಾನ್ಯ ಜ್ಞಾನೋದಯ ಶಾಲಾ ವಠಾರದಲ್ಲಿ ನಡೆದ ಮಾನ್ಯ ಯಕ್ಷೋತ್ಸವ ಹಾಗೂ ಗುರುವಂದನೆ ರಂಗಪ್ರವೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಹಿರಣ್ಯ ವೆಂಕಟೇಶ್ವರ ಭಟ್ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಯಕ್ಷನಾಟ್ಯ ಗುರು ರಾಕೇಶ್ ರೈ ಅಡ್ಕ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ವಿಷ್ಣುಹಸ್ತ್ರರವರು ರಾಕೇಶ್ ರೈ ಅವರಿಗೆ ಶಾಲು ಹೊದಿಸಿ ಅಭಿನಂದಿಸಿದರು. ತರುವಾಯ ರಾಕೇಶ್ ರೈ ಅವರ ನಿರ್ದೇಶನದಲ್ಲಿ ದೇವರಕೆರೆ ಯಕ್ಷನಾಟ್ಯ ನಿಲಯದ ವಿದ್ಯಾರ್ಥಿಗಳಿಂದ ನರಕಾಸುರ ಮೋಕ್ಷ ಯಕ್ಷಗಾನ ಪ್ರದರ್ಶನ ನಡೆಯಿತು. ಜತೆಗೆ ಹೆಸರಾಂತ ಊರ ಪರವೂರ ಕಲಾವಿದರ ಕೂಡುವಿಕೆಯಲ್ಲಿ ಇಂದ್ರಜೀತು ಕಾಳಗ, ದ್ರೌಪದಿ ವಸ್ತ್ರಾಪಹಾರ ಹಾಗೂ ಗದಾಯುದ್ಧ ಪ್ರಸಂಗಗಳು ರಂಗಸ್ಥಳದಲ್ಲಿ ರಂಗೇರಿದವು. ತನ್ನ ಹಿಡಿತದಲ್ಲಿ ಬಂಟತನವ ಇರುವಂತಹ ಹಾದಿಯನ್ನು ಸುಗಮವಾಗಿಸುವುದಕ್ಕಾಗಿ ಮಂಜೇಶ್ವರದ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಸ್ಕೂಲ್ ಪ್ರೊಟೆಕ್ಷನ್ ಮೀಟ್ ನಡೆಯಿತು. ಮಂಜೇಶ್ವರದ ASI ಅನೀಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ORC ಪ್ರಾಯೋಜಕತ್ವದಲ್ಲಿ ಸರ್ಕಾರದ ನಿರ್ದೇಶದ ಪ್ರಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ORC ಪ್ರಾಯೋಜಕತ್ವದಲ್ಲಿ ಸರ್ಕಾರದ ನಿರ್ದೇಶದಂತೆ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಸ್ಕೂಲ್ ಪ್ರೊಟೆಕ್ಷನ್ ಗ್ರೂಪ್ ಮೀಟ್ ನಡೆಯಿತು. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಯೋಗೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರೂಪ್ ಮೀಟನ್ನು ಮಂಜೇಶ್ವರ ASI ಅನೀಸ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳ ಭದ್ರತೆಯನ್ನು ಕಾಪಾಡಲು ಸರ್ಕಾರದ ಪ್ರತ್ಯೇಕ ಆದೇಶವಿದೆ. ಈ ನಿಟ್ಟಿನಲ್ಲಿ ಇವತ್ತು ಸೇರಿದ ಎಲ್ಲ ಇಲಾಖೆಯ ಹಾಗೂ ಸಂಘಟನೆಯ ಮತ್ತು ಊರವರ ಸಹಕಾರ ಈ ಶಾಲೆಗೆ ಅತಿ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಬಕಾರಿ ಇಲಾಖೆಯ ಅಧಿಕಾರಿ ಶಶಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ರಂಜಿತ್, ಆಶಾ ವರ್ಕರ್ಸ್ನ ಈಶ್ವರಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಎಚ್, ಈಶ್ವರ್ ಮಾಸ್ಟರ್, ಅನಿತಾ ಟೀಚರ್, ಶಿಶುಪಾಲನ್ ಸಹಿತ ವಿವಿಧ ಇಲಾಖೆಯ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡರು. ಶಾಲೆಯನ್ನು ಸಮಾಜಘಾತುಕ ಶಕ್ತಿಗಳಿಂದ ರಕ್ಷಿಸುವುದು, ವಿದ್ಯಾರ್ಥಿಗಳು ಮಾದಕ ದ್ರವ್ಯ ಪದಾರ್ಥಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸುವುದು, ಶಾಲೆಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರವನ್ನು ನಿಯಂತ್ರಿಸುವುದು, ಶಾಲೆಯಿಂದ ಹೊರಹೋಗುತ್ತಿರುವ ವಿದ್ಯಾರ್ಥಿಗಳನ್ನು ಮನವೊಲಿಸಿ ಶಾಲೆಯತ್ತ ಕರೆತರುವುದು ಮೊದಲಾದ ರೀತಿಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಲು ಶಾಲಾ ರಕ್ಷಣಾ ಗ್ರೂಪ್ ಸಕ್ರಿಯವಾಗಲು ನಿರ್ದೇಶನ ನೀಡಲಾಯಿತು. ಶಾಲಾ PTA ಸಂಘದ ಅಧ್ಯಕ್ಷ ಮಂಜೇಶ್ವರ ಠಾಣಾಧಿಕಾರಿಯವರ ಮುಂದಾಳತ್ವದಲ್ಲಿ ಹೊಸ ಸಮಿತಿಯನ್ನು ಕೂಡ ಆಯ್ಕೆ ಮಾಡಲಾಯಿತು. ತರುವಾಯ ವೇದಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ರಕ್ಷಕ ಶಿಕ್ಷಕ ಸಂಘದಲ್ಲಿ ಪದಾಧಿಕಾರಿಯಾಗಿ ಶಾಲೆಯ ಎಲ್ಲ ರೀತಿಯ ಏಳಿಗೆಗಾಗಿ ಶ್ರಮಿಸಿದ ಸಮಾಜ ಸೇವಕ ಹಾಗೂ ರಾಜಕೀಯ ಮುಂದಾಳು KM ಅಬ್ದುಲ್ ಖಾದರ್ ಅವರನ್ನು ಶಾಲೆ ಹೊದಿಸಿ ಸನ್ಮಾನಿಸಲಾಯಿತು. ರೇಷನ್ ವ್ಯಾಪಾರಿಗಳ ವೇತನ ಪ್ಯಾಕೇಜ್ ಅನ್ನು ಕೂಡಲೇ ಕಾರ್ಯಗತಗೊಳಿಸಲು ಸರ್ಕಾರ ಮುಂದಾಗಬೇಕೆಂದು ಆಲ್ ಕೇರಳ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಒತ್ತಾಯಿಸಿದೆ. AKRDA ರಾಜ್ಯ ಉಪಾಧ್ಯಕ್ಷ ಮೋಹನನ್ ಪಿಳ್ಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು.
ಆಲ್ ಕೇರಳ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ತಾಲೂಕು ಸಮಿತಿ ಸಮಾವೇಶವು ಕಾಸರಗೋಡು ನಗರದಲ್ಲಿ ಜರುಗಿತು. ರೇಷನ್ ವ್ಯಾಪಾರಿಗಳ ವೇತನ ಪ್ಯಾಕೇಜನ್ನು ಕೂಡಲೇ ಜಾರಿಗೊಳಿಸಬೇಕೆಂದು ಸಮಾವೇಶದಲ್ಲಿ ಒತ್ತಾಯಿಸಲಾಯಿತು. AKRDA ರಾಜ್ಯ ಉಪಾಧ್ಯಕ್ಷ ಮೋಹನನ್ ಪಿಳ್ಳೆ ಉದ್ಘಾಟಿಸಿ ಮಾತನಾಡಿದರು. ഏതായാലും നമുക്ക് കാര്യം നടന്നാൽ മതി, അതുകൊണ്ട് നമ്മൾ പിന്നീട് തുടർ നടപടി നമ്മൾ ചെയ്യുന്നില്ല. അപ്പം ഞാൻ പറയുന്നത്, എവിടെ ഇരുന്നാലും ഇന്നത്തെ ആധുനിക സംവിധാനം അനുസരിച്ച് നിങ്ങൾക്ക് വേണ്ടി ഇടപെടാൻ കഴിയുന്ന ഒരു അത്യാധുനിക സംവിധാനം കയ്യിലുള്ള ഒരു കാലഘട്ടത്തിലൂടെയാണ് നമ്മൾ കടന്നു പോകുന്നത് എന്ന് സൂചിപ്പിക്കാൻ വേണ്ടി ഞാനിത് പറഞ്ഞു എന്ന് മാത്രം. ತಾಲೂಕು ಅಧ್ಯಕ್ಷ ಪಿ ಸತೀಶನ್ ಇಡವೇಲಿ ಅಧ್ಯಕ್ಷತೆ ವಹಿಸಿದ್ದರು. ಅಬ್ದುಲ್ ಗಫೂರ್, ಪಿ ಲೋಹಿತಾಕ್ಷನ್, ಪಿ ಕೆ ಅಬ್ದುಲ್ ರಹಮಾನ್, ಎ ನಟರಾಜ, ಶಂಕರ ಬೆಳ್ಳಿಗೆ, ಬಾಲಕೃಷ್ಣ ಬಲ್ಲಾಳ್, ಟಿ ಬಾಲಕೃಷ್ಣ, ಉಷಾ, ಇ ಕೆ ಅಬ್ದುಲ್ಲಾ ಮುಂತಾದವರು ಮಾತನಾಡಿದರು. ಸಂಪ್ರದಾಯಗಳು ನಿತ್ತ ನೀರಾಗಬಾರದು, ನದಿಯಂತೆ ಹರಿಯುತ್ತಿರಬೇಕು. ಕಾಲಕ್ಕನುಗುಣವಾಗಿ ಬದಲಾಗಲು ಸ್ತ್ರೀಯರು ಮುಂದೆ ಬರಬೇಕೆಂದು ನಿವೃತ್ತ ಜಸ್ಟಿಸ್ ಕಮಾಲ್ ಪಾಷಾ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಪೆರಿಯಾದ SN ಟ್ರಸ್ಟ್ ಕಾಲೇಜ್ ಸಭಾಂಗಣದಲ್ಲಿ ಗುರುಸಾಗರ ಸರಣಿ ಉಪನ್ಯಾಸದ ಸಮಾರೋಪ ಸಭೆ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಂಪ್ರದಾಯಗಳನ್ನು ಬದಲಿಸಲು ಸ್ತ್ರೀಯರು ಮುಂದೆ ಬರಬೇಕೆಂದು ನಿವೃತ್ತ ನ್ಯಾಯಾಧೀಶ ಕಮಾಲ್ ಪಾಷಾ ಅಭಿಪ್ರಾಯಪಟ್ಟರು. ಮಾಧ್ಯಮ ಕಾರ್ಯಕರ್ತ ಸಜೀವ್ ಕೃಷ್ಣರು ಕಳೆದೊಂದು ವರ್ಷದಿಂದ ನಡೆಸಿಕೊಂಡು ಬರುತ್ತಿರುವ ಗುರುಸಾಗರ ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಮೂಹಂ ನಿಕ್ಕಿ ನಡೆದ ನಿಕ್ಕಿಯಾಗಿ സമൂഹം വളരണം എന്ന് കണ്ടറിഞ്ഞ പ്രതിഭകളാണ് ഇവര്, നവോത്ഥാന നായകന്മാര്. സമൂഹം നിൽക്കുന്നിടത്ത് നിന്നാൽ പോരാ, അത് വളരണം, മുൻപോട്ട് പോകണം എന്നുള്ള ആ കാഴ്ചപ്പാടുള്ള ആളുകൾ ഇന്ന് വളരെ കുറയാണ്. ഇപ്പൊ സമൂഹത്തിൽ നടമാടുന്ന വലിയ കുഴപ്പങ്ങൾ നമുക്കൊന്ന് ഒന്ന് പെട്ടെന്ന് ശ്രദ്ധിച്ചാൽ കാണാവുന്നത്, നമ്മുടെ നൂറ്റാണ്ടുകൾ പിന്നിലേക്ക് വലിക്കാനുള്ള ഒരു ശ്രമമാണ് ഇപ്പൊ നടക്കുന്നത് എന്ന് വേണം പറയാൻ. കാരണം ശ്രീനാരായണ ഗുരുവിന്റെ ആവിർഭാവത്തോടുകൂടിയാണ് ഇവിടെ സ്ത്രീ സമത്വത്തിന്, സ്ത്രീകളുടെ അവകാശങ്ങൾക്ക് വേണ്ടി ഉള്ള എന്തെങ്കിലും ഒരു പ്രഖ്യാപനങ്ങൾ തന്നെ ഇവിടെ ഉണ്ടായിട്ടുണ്ട്. SN കോളേജ് അഡ്മിനിസ്ട്രേറ്റർ ശ്യാം കുമാർ കെ കാര്യക്രമ അധ്യക്ഷത വഹിച്ചു. ഈ നിമിഷം ഇവിടെ ഇരിക്കുമ്പോൾ ഗുരുവിന്റെ വിശ്വദൗത്യത്തിന്റെ ഭാഗമായി ഈ കാസർഗോഡ് വന്ന ദിനങ്ങളെ കുറിച്ചിട്ടാണ് ഓർത്തു പോകുന്നത്. തലശ്ശേരി ക്ഷേത്ര പ്രതിഷ്ഠ നടത്തിയതിനു ശേഷം തലശ്ശേരി ക്ഷേത്ര പരിസരത്തും തലശ്ശേരിക്കുമുണ്ടായ വികാസം അത് കണ്ടിട്ടാണ് കാസർഗോട്ടെ തീയ വിഭാഗത്തിലുള്ള ചില പ്രമുഖർ നമുക്കും ഗുരുവിനെ കാസർഗോഡ് കൊണ്ടുവരണമെന്ന ആഗ്രഹം പ്രകടിപ്പിച്ചത്. ശിവഗിരി ധർമ്മസംഘ ട്രസ്റ്റ് അധ്യക്ഷ സ്വാമി വിശുദ്ധാനന്ദ, മൈക്കൽ സെബാസ്റ്റ്യൻ, പി രാമൻ, സുകുമാരൻ മുതലായവരും മാത്തനാടിനു. ഒ പി വിശ്വനാഥ് സ്വാഗത കാര്യം നിർവഹിച്ചു. ഡോക്ടർ എ വി സുരേഷ് ധന്യവാദ അർപ്പിച്ചു. സമാരംഭദംഗവായി രഞ്ജിത് ഇന്ദിരാരവര ഫോട്ടോ പ്രദർശനവും നടയിത്തു. ഹലവാറു മന്ദി സമ്പന്മൂല വ്യക്തികളും കാര്യക്രമത്തിൽ ഭാഗിയാദരു. ಉದುಮ ಬೇವೂರಿ ಗ್ರಂಥಾಲಯದ ವಾರ್ಷಿಕೋತ್ಸವದ ಪ್ರಯುಕ್ತ ನಾಟಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಬೇವೂರಿ ಬಹಿರಂಗ ಸಭಾಂಗಣದಲ್ಲಿ December 4-9 ತನಕ KTA ಮೊಹಮ್ಮದ್ ಸ್ಮರಣಾರ್ಥ ನಾಟಕ ಸ್ಪರ್ಧೆ ನಡೆಯಲಿದೆ ಎಂದು ಆಯೋಜನಾ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕರೂ ಆಗಿರುವ ಕೆವಿ ಕುಂಜಿರಾಮನ್ ತಿಳಿಸಿದ್ದಾರೆ. ಅವರು ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತಿದ್ದರು. ಉದುಮ ಬೇವೂರಿ ಸೌಹಾರ್ದ ವಾಚನಾಲಯ ಹಾಗೂ ಗ್ರಂಥಾಲಯದ 15th ವಾರ್ಷಿಕೋತ್ಸವದ ಅಂಗವಾಗಿ ಮೊದಲ KTA ಮೊಹಮ್ಮದ್ ಸ್ಮಾರಕ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಲಾಗುವುದು. 1 ವರ್ಷಗಳ ಕಾಲ ನಡೆಯುವ ವಾರ್ಷಿಕೋತ್ಸವದ ಅಂಗವಾಗಿ ಇದೇ December 4-9 ತನಕ ಬೇವೂರಿ ಸೌಹಾರ್ದ ಓಪನ್ ಆಡಿಟೋರಿಯಂನಲ್ಲಿ ಖ್ಯಾತ ನಾಟಕ ಸಮಿತಿಗಳ 6 ದಿನಗಳ ನಾಟಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಮಾಜಿ ಶಾಸಕ KV ಕುಂಜಿರಾಮನ್ ರವರನ್ನು ಅಧ್ಯಕ್ಷರನ್ನಾಗಿಯೂ, KV ವಿಜಯಕುಮಾರ್ ರವರನ್ನು ಸಂಚಾಲಕರನ್ನಾಗಿಯೂ ಇರುವ ಆಯೋಜನಾ ಸಮಿತಿಯನ್ನು ರಚಿಸಲಾಗಿದೆ ಎಂದು ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಮಲಬಾರ್ನ ಖ್ಯಾತ ರಂಗಕರ್ಮಿ KTA ಮೊಹಮ್ಮದ್ ರವರ ಸ್ಮರಣಾರ್ಥವಾಗಿ ನಾಟಕ ಸ್ಪರ್ಧೆಯನ್ನು ಗ್ರಂಥಾಲಯದ 15th ವಾರ್ಷಿಕದ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುವುದೆಂದು ಆಯೋಜಕರು ತಿಳಿಸಿದರು. ಗ್ರಂಥಾಲಯದಿಂದೆ ಆಭಿಮುಖ್ಯದಲ್ಲಿ ഒരു സംസ്ഥാന പ്രൊഫഷണൽ നാടക മത്സരം 2018 December 4-9 ഗ്രന്ഥശാലയുടെ അങ്കണത്തിൽ തന്നെ സംഘടിപ്പിക്കാൻ ആവശ്യമായിട്ട് ഒരു ആലോചന ഞങ്ങൾ നടത്തുകയും അതിൻ്റെ പ്രവർത്തനങ്ങൾക്ക് വേണ്ടി ഒരു സംഘാടക സമിതി രൂപീകരിച്ച് പ്രവർത്തനങ്ങൾ ആരംഭിക്കുകയും ചെയ്യുന്നുണ്ട്. കാസർഗോഡ് ജില്ലയിൽ നാടക പ്രവർത്തനത്തിന് നല്ല പാരമ്പര്യം ഉണ്ടായിരുന്ന ഒരു പ്രദേശമാണ് ഉദുമ. ഈ ബേവൂരി, ഉദുമ പടിഞ്ഞാറൊക്കെ
ഗ്രന്ഥാലയത്തിൻ്റെ നേതൃത്വത്തിലും മറ്റ് ക്ലബ്ബുകളുടെയും സാംസ്കാരിക സംഘടനകളുടെയും നേതൃത്വത്തിലും നടക്കുന്ന കൊച്ചു കൊച്ചു പരിപാടികൾക്കപ്പുറത്ത് ഒരു വിപുലമായ സാംസ്കാരിക ഇടപെടൽ ഉണ്ടാവുന്നില്ല എന്നൊരു പരിമിതി ഞങ്ങൾക്കുണ്ടായിരുന്നു. ആ പരിമിതിയെ ഒന്ന് ಮುರುಚು ಕಡಕಾನ ಅವಶ್ಯಮಾಡಿರುವ ಶ್ರಮತನಾನು ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎನ್ ಎನ್ ಎಲ್ಲಿಕುನ್ನು ವಿಜಯಕುಮಾರ್ ಕೆ ಅಬ್ಬಾಸ್ ರಚನಾ ಟಿ ಕೆ ಅಹಮದ್ ಶಾಫಿ ಉಪಸ್ಥಿತರಿದ್ದರು. ಕಾಂಜಂಗಾಡು ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಇನ್ನು ಮುಂದೆ ದಿನನಿತ್ಯ ರಾತ್ರಿ ಊಟ ಉಚಿತವಾಗಿ ಸಿಗಲಿದೆ. ಡಿವೈಎಫ್ಐಯ ಬ್ಲಾಕ್ ಸಮಿತಿಯಿಂದ ರಾತ್ರಿ ಊಟ ವಿತರಣೆ ನಡೆಯಲಿದೆ. ಇದರ ಉದ್ಘಾಟನಾ ಕಾರ್ಯ ಕಳೆದ ದಿನ ಸಂಸದ ಪಿ ಕರುಣಾಕರನ್ ನಿರ್ವಹಿಸಿದರು. ಕಾಂಜಂಗಾಡು ಜಿಲ್ಲಾ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಇನ್ನು ಮುಂದೆ ರಾತ್ರಿ ಊಟದ ಚಿಂತೆ ಬೇಡ. ಇನ್ನು ಮುಂದೆ ರಾತ್ರಿ ಊಟ ರೋಗಿಗಳಿಗೆ ಪ್ರತಿನಿತ್ಯ ಡಿವೈಎಫ್ಐ ಕಾಂಜಂಗಾಡಿನ ಬ್ಲಾಕ್ ಸಮಿತಿ ವತಿಯಿಂದ ನೀಡಲಾಗುವುದು. ಇದರ ಉದ್ಘಾಟನಾ ಕಾರ್ಯ ಕಳೆದ ದಿನ ನಡೆಯಿತು. ಸಂಸದ ಪಿ ಕರುಣಾಕರನ್ ಅವರು ಆಸ್ಪತ್ರೆಯ ಆವರಣದಲ್ಲಿ ಊಟ ವಿತರಣೆಯ ಉದ್ಘಾಟನಾ ಕಾರ್ಯವನ್ನು ನಿರ್ವಹಿಸಿದರು. ಒಂದು ದಿವಸ ಅಲ್ಲ, ಎಲ್ಲ ದಿವಸವೂ ಆಸ್ಪತ್ರೆಗೆ ಬರುವ ಆಳುಗಳಿಗೆ ಯಾವುದೇ ಎತ್ರ ಆಳ್ಕಾರಾಣ ಉಂಟಾಗುವ ಎನ್ನುವ ಅನ್ವೇಷಣೆ ನಡೆಸಿ ವೈಕುಂಠರಂ ಅದನುಸರಿಸಿ പൊതിച്ചോറ് എത്തിച്ചു കൊടുക്കാനുള്ള സംരംഭമാണ്. ഹോട്ടലിൽ നിന്ന് വാങ്ങിച്ചു കൊണ്ടുവരുന്നതല്ല, വീടുകളിൽ തന്നെ ഉണ്ടാക്കിയിട്ട് യാതൊരു കുഴപ്പമില്ലാത്ത നിലയിലുള്ള ഭക്ഷണമാണ്. ഡിവൈഎഫ്ഐ ബ്ലോക്ക് അധ്യക്ഷ വിവിൻ കാട്ടാടി, നഗരസഭാ അധ്യക്ഷ വി ബി രമേശ്, സി പി എം വലയ കാര്യദർശി എ രാജ്മോഹൻ, ഡിവൈഎഫ്ഐ ജില്ലാധ്യക്ഷ പി കെ നിഷാന്ത്, രാജ്യസമിതി സദസ്യ ശിവജി വെള്ളിക്കോത്ത്, രതീഷ് നെല്ലിക്കാട്ട്, കെ സേതുമാധവൻ, പ്രിയേഷ് മുതലായവരും മാത്തനാടിനു. ഉദ്ഘാടനാ സമാരംഭത്തിൽ 300 രോഗികൾക്ക് ഊട്ടവനു വിതരിച്ചു. ರಾಜ್ಯಮಟ್ಟದ ಹಗ್ಗಜಗ್ಗಾಟ ಚಾಂಪಿಯನ್ಶಿಪ್ ಮಹಿಳಾ ವಿಭಾಗದ ಅಂಡರ್ 17 ಹಾಗೂ 13 ವಿಭಾಗದಲ್ಲಿ ಪರಪ್ಪ ಸರ್ಕಾರಿ ಹೈರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿನಿಯರು ಮೊದಲ ಸ್ಥಾನ ಪಡೆದಿದ್ದಾರೆ. ಈ ಪ್ರಯುಕ್ತ ಶಾಲಾ ಪಿಟಿಎ ಸಮಿತಿಯಿಂದ ರೈಲು ನಿಲ್ದಾಣದಲ್ಲಿ ತಂಡದ ಸದಸ್ಯರನ್ನು ಸ್ವಾಗತಿಸಲಾಯಿತು. ರಾಜ್ಯ ಹಗ್ಗಜಗ್ಗಾಟ ಚಾಂಪಿಯನ್ಶಿಪ್ಪಲ್ಲಿ ಪರಪ್ಪ ಸರ್ಕಾರಿ ಹೈರ್ ಸೆಕೆಂಡರಿ ಶಾಲೆಯು ಮೊದಲ ಸ್ಥಾನ ಗಳಿಸಿದೆ. ಜಿಲ್ಲೆಗಾಗಿ ಸ್ಪರ್ಧಿಸಿದ್ದ ಪರಪ್ಪ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಮಹಿಳಾ ವಿಭಾಗದ ಅಂಡರ್ 17 ಹಾಗೂ 13 ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದರು. ಅಂಡರ್ 15 ವಿಭಾಗದಲ್ಲಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಈ ಪ್ರಯುಕ್ತ ಶಾಲಾ ರಕ್ಷಕ ಶಿಕ್ಷಕ ಸಮಿತಿಯಿಂದ ಸ್ವಾಗತ ಕಾರ್ಯ ಹಮ್ಮಿಕೊಳ್ಳಲಾಯಿತು. ഞങ്ങളെ കോച്ച് പ്രസാദേട്ടൻ്റെ ഭയങ്കര പരിശ്രമമായതുകൊണ്ടാണ് ഞങ്ങൾക്ക് ഇങ്ങനെ ഒരു മെഡൽ കിട്ടിയത്. ತೊಡುಪುಳದಿಂದ ಆಗಮಿಸಿದ ತಂಡಕ್ಕೆ ನೀಲೇಶ್ವರ ರೈಲು ನಿಲ್ದಾಣದಲ್ಲಿ ಸ್ವಾಗತ ಕಾರ್ಯ ಹಮ್ಮಿಕೊಳ್ಳಲಾಯಿತು. ಕಿನಾನೂರು ಕರಿಂದಳ ಪಂಚಾಯತ್ ಉಪಾಧ್ಯಕ್ಷ ಬಿ ಬಾಲಕೃಷ್ಣ, ಎಂಎಂಸಿ ಚೇರ್ಮನ್ ಸಿ ನಾರಾಯಣ್, ಕೆಟಿ ಜೋನಿ, ಸ್ಟಾಫ್ ಸೆಕ್ರೆಟರಿ ಅಲೋಶಿಯಸ್ ಜಾರ್ಜ್, ಕೆ ರಶೀದ್, ಕೆಟಿ ಗಂಗಾಧರ್ ಮೊದಲಾದವರು ಮುಂದಾಳತ್ವ ವಹಿಸಿದ್ರು. കിരാനൂർ കരുതല ഗ്രാമപഞ്ചായത്തിന് വേണ്ടിയിട്ട് ഊഷ്മളമായി അവരെ അഭിനന്ദിക്കുകയാണ്. ടീം കോച്ച് പി സി പ്രസാദ് ഹാഗൂ തണ്ടത സദസ്യരനു ശിക്ഷകരായ പി വി സുനിൽ, സമീര, രമണി മുതലായവരു അഭിനന്ദിച്ചു. ಜಿಲ್ಲಾ ಮಿಷನ್ನ ಮುಂದಾಳತ್ವದಲ್ಲಿ ಕುಟುಂಬಶ್ರೀಯ ಸಹಕಾರದೊಂದಿಗೆ ಇಂಗ್ಲಿಷ್ ಕಲಿಕಾ ಕಾರ್ಯಕ್ಕೆ ಚಾಲನೆ ಲಭಿಸಿತು. ನೀಲೇಶ್ವರದ ರಾಜಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಉದ್ಘಾಟನಾ ಕಾರ್ಯ ನೆರವೇರಿತು. ಜಿಲ್ಲಾ ಮಿಷನ್ನ ಮುಂದಾಳತ್ವದಲ್ಲಿ ಕುಟುಂಬಶ್ರೀಯ ಸಹಕಾರದೊಂದಿಗೆ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮಕ್ಕೆ ನೀಲೇಶ್ವರ ರಾಜಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಾಲನೆ ಲಭಿಸಿತು. ನಗರಸಭಾಧ್ಯಕ್ಷ ಪ್ರೊಫೆಸರ್ ಕೆ ಪಿ ಜಯರಾಜ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. അയാളത് വായിച്ചതെങ്ങനെയാണ്, വെള്ളത്തോളിന് നേച്ചർ വളരെ ഇഷ്ടമായിരുന്നു എന്നത് വേറൊരു അധ്യാപകം വായിച്ചത്. വെള്ളത്തോളിന് ക്ഷമിക്കണം, വെള്ളത്തോളിന് നെയ്ച്ചോറ് വളരെ ഇഷ്ടമായിരുന്നു. അങ്ങനെ തെറ്റിദ്ധരിക്കാം. ഇതിനെയാണ് നമ്മൾ എന്താ പറയുക, മംഗ്ലീഷ് എന്ന് പറയുക. മലയാളം ഇംഗ്ലീഷും ഇടകലർത്തിയിട്ട് മലയാളത്തിൻ്റെ സൗന്ദര്യവും ഇംഗ്ലീഷിൻ്റെ ശക്തിയും രണ്ടും നഷ്ടപ്പെടുത്തുന്നതിനെയാണ് ആ ശൈലിയിൽ നിന്ന് മംഗ്ലീഷ് എന്ന് പറയുക. നമുക്ക് മംഗ്ലീഷ് പാടില്ല. നമ്മുടെ കുടുംബിനികൾ, നമ്മുടെ സഹോദരിമാർ ഇംഗ്ലീഷ് അനായാസമായി കൈകാര്യം ചെയ്യാനുള്ള നല്ലൊരു പരിചയവും പരിശീലനവും നൽകുന്ന ഒരു കോഴ്സാണ് ഇന്നിവിടെ ആരംഭിക്കുന്നത്. അസിസ്റ്റന്റ് ജില്ലാ മിഷൻ കോർഡിനേറ്റർ ഡി ഹരിദാസ് അധ്യക്ഷത വഹിച്ചു. നഗരസഭാ സ്ഥിരസ്ഥായി സമിതി അധ്യക്ഷ പി പി മുഹമ്മദ് റാഫി, കൌൺസിലറുകളായ കെ പി കരുണാകർ, എ വി സുരേന്ദ്ര മുതലായവരു മാത്തനാടിനു. വൈസ് ചെയർപേഴ്സൺ വി വി ശ്രീജ സ്വാഗത കാര്യ നിർവഹിച്ചെ. പ്രോഗ്രാം മാനേജർ ജിജി രാം ധന്യവാദ അർപ്പിച്ചു. ಕುಟುಂಬಶ್ರೀಯ ಹಲವಾರು ಮಂದಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಎಸ್ಸಿ ಎಸ್ಟಿ ಮೋರ್ಚಾದಿಂದ ಮಂಜೇಶ್ವರ ಪೊಲೀಸ್ ಠಾಣೆಗೆ ನಡೆಯಿತು ಪ್ರತಿಭಟನಾ ಮೆರವಣಿಗೆ. ನಾಮಜಪದಲ್ಲಿ ಭಾಗಿಯಾದ ನೆಪವೊಡ್ಡಿ ಪೈವಳಿಕೆಯಲ್ಲಿ ಉಮೇಶ್ ಎಂಬುವರ ಅಂಗಡಿ ಡಿವೈಎಫ್ಐ ಕಾರ್ಯಕರ್ತರು ಧ್ವಂಸಗೊಳಿಸಿರುವುದಾಗಿ ಆರೋಪ. ಪೊಲೀಸರು ದೂರು ನೀಡಿಯೂ ಕ್ರಮಕ್ಕೆ ಮುಂದಾಗಿಲ್ಲವೆಂದು ಖಂಡನೆ. ಶಬರಿಮಲೆಯ ಪಾವಿತ್ರ್ಯತೆ ಉಳಿಸಲು ಭಕ್ತರಿಂದ ಅಖಂಡ ನಾಮಜಪ ಯಜ್ಞ. ನಗರದ ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ಜರುಗಿದ ನಾಮಜಪ ಯಜ್ಞದಲ್ಲಿ ನೂರಾರು ಮಂದಿ ಭಾಗಿ. ನಾಡಿನಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಸಡಗರ. ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟರ ರಕ್ಷಣೆಗೆ ಧಾವಿಸಿದ ಬಲೀಂದ್ರ ಆರಾಧನೆಯ ಪರ್ವಕಾಲ. ಕೃಷಿ ದವಸಧಾನ್ಯ ಗೋವು ಪ್ರಾಣಿ ಪೂಜೆಗಳ ವಿಶಿಷ್ಟ ಹಬ್ಬ. ಮಾನ್ಯ ಜ್ಞಾನೋದಯ ಶಾಲೆಯಲ್ಲಿ ನಡೆಯಿತು ಗುರುವಂದನೆ ಕಾರ್ಯಕ್ರಮ. ಹುಳಿಯತ್ತಾಯ ವಿಷ್ಣು ಅಸ್ತ್ರ ಉದ್ಘಾಟನೆ. ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಸ್ಕೂಲ್ ಪ್ರೊಟೆಕ್ಷನ್ ಮೀಟ್. ವಿದ್ಯಾರ್ಥಿಗಳ ರಕ್ಷಣೆ ಹಾಗೂ ಶಾಲೆ ವ್ಯವಸ್ಥೆಗಳ ಬಗ್ಗೆ ನಡೆಯಿತು ಚರ್ಚೆ. ನಗರದಲ್ಲಿ ನಡೆಯಿತು ಆಲ್ ಕೇರಳ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ತಾಲೂಕು ಸಮ್ಮೇಳನ. ಸರ್ಕಾರ ಘೋಷಿಸಿದ ವೇತನ ಪ್ಯಾಕೇಜ್ ಜಾರಿಗೆ ಒತ್ತಾಯ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.